ಎನರ್ಜೆಟಿ ಎನರ್ಜೆಟಿಕ್ ಇರೋ ಎಲ್ಲ ನಮ್ಮ ಯುವಕರು ಉತ್ಸಾಹದಿಂದ ನಿನ್ನೆ ಮೊನ್ನೆ ಲೈಕ್ ಬಂದು ಇವ್ರುಗಳು ನೋಡ್ದಂಗೆ 15-20 ದಿನ ಮಾಡಿದ್ದಾರೆ. ಇಷ್ಟು ಉತ್ಸಾಹ ಇರೋದು ನಮಗೊಂದು ಪ್ರೋತ್ಸಾಹ ಕೊಡುತ್ತೆ, ಒಂದು ಒಳ್ಳೆಯ ಒಂದು ಎನರ್ಜಿ ಬರುತ್ತೆ ನಮಗೆಲ್ಲ. ಚಿಕ್ಕಬಳ್ಳಾಪುರಲ್ಲಿ ಇಷ್ಟು ಗಣೇಶಗಳಿರ್ತವೆ ಅಂತ ಮುಂಚೆ ಗೊತ್ತಿತ್ತು. ಅದು ಈ ಹೈಟ್ಗಳಲ್ಲಿ ಈ ಒಂದು ಬಾಂಬೆ ಹೈದರಾಬಾದ್ ಲೆವೆಲ್ಗೆ ಮಾಡ್ತಾರೆ ನಮ್ಮ ಹುಡುಗರಿಲ್ಲಿ ಚಿಕ್ಕಬಳ್ಳಾಪುರಲ್ಲಿ. ನೆಕ್ಸ್ಟ್ ಬರೋಷ್ಟರಲ್ಲಿ ಇನ್ನೂ ಹೆಚ್ಚಿಗೆ ಮಾಡಲಿ, ಯುವಕರಿಗೆ ಒಂದು ಉತ್ಸಾಹ ಇನ್ನೂ ಬರಲಿ ಅಂತೇಳಿ ಒಂದು ಚಿಕ್ಕದಾಗಿ ನಮ್ಮ ಒಂದು ಈ ವಿಸಿಟ್ ಕಾರ್ಡ್ ಮಾಡಿದ್ದೀವಿ ನಾವು ಅಷ್ಟೇ. ಸರ್, ಯುವಕರು ತಮ್ಮನ್ನ ಬಹಳ ಅಂತ ಅದ್ಧೂರಿ ಸ್ವಾಗತವನ್ನು ಕೋರಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥವರು ಜನಪ್ರತಿನಿಧಿ ಆದರೆ ಇನ್ನೂ ಉತ್ತಮ ಕೆಲಸಗಳು ಮಾಡ್ತಾರೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರೋದು. ಆದ್ರೆ ಆ ಒಂದು ಹಿನ್ನೆಲೆಯಲ್ಲಿ ಏನು ಹೇಳಕ್ ಬಯಸ್ತೀರ? ಅವ್ರದ್ದು ಒಂದು ಪ್ರೀತಿ, ಅದು ನಮ್ಮದು ಆ ಪ್ರೀತಿನ ಒಂದು ಉಳಿಸ್ಕೊಳ್ಳೋ ಶಕ್ತಿ ದೇವ್ರು ನಮ್ಗೆ ಕೊಡಲಿ ಅಂತ ಕೇಳ್ಕೊತೀವಿ ಅಷ್ಟೇ. ಈ ಗಣಪತಿ ದಿನ ಆ ಶಕ್ತಿ ಉಳಿಸ್ಕೊಬೇಕು ನಾವು. ಮತ್ತು ಅವ್ರಿಗೆಲ್ಲ JDS BJP ಮೈತ್ರಿ ಕೊಡ್ತೀನಿ ರಾಜ್ಯದಲ್ಲಿ JDS ಲೋಕಸಭಾ ಚುನಾವಣೆಗೆ ಮೈತ್ರಿ ಕೊಡ್ತೇನೆ. ನಾವು 2009ರಲ್ಲಿ ಸರಿ 19ರಲ್ಲಿ ಕಾಂಗ್ರೆಸ್ JDS ಮೈತ್ರಿ ನಡೀತು. ಅವಾಗ ಕಾಂಗ್ರೆಸ್ ಪಕ್ಷ ಅದೇನೋ ಒಂದು ಕಡೆ ನಂಬರ್ಗೆ ಬಂದಿತ್ತು ಗೊತ್ತಾಗಿದೆ. ಅದೇ ರೀತಿ ಕಾಂಗ್ರೆಸ್ಸು BJP JDS ಆಗಿದೆ. ನಮ್ದು ರಿಸಲ್ಟ್ ಹೆಂಗಿತ್ತು BJPದು ಅಷ್ಟೇ ಆಗುತ್ತೆ ಈ ಸಲ. ಅಂದರೆ 2-3 ಮೇಲೆ ಬರಲ್ಲ BJP. ಸರ್, ಚಿಕ್ಕಬಳ್ಳಾಪುರಕ್ಕೆ ಸೇರಿದಂತೆ ಕರ್ನಾಟಕದಲ್ಲಿ ಯುವಕರನ್ನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಯುವಕರ ಒಂದು ಸಂಘಟನೆ ಮಾಡೋದಕ್ಕೆ ಯಾವ ರೀತಿ ಮುಂದೆ ನೀಡಲು ಕಾರ್ಯಪ್ರವೃತ್ತರಾಗಿದ್ದಾರೆ? ಪ್ರತಿಯೊಂದು ವಾರ್ಡ್ನಲ್ಲಿ, ಪ್ರತಿ ಹೋಬಳಿ ಲೆವೆಲಲ್ಲಿ, ಎಲ್ಲ ವಾರ್ಡ್ ಲೆವೆಲ್ಗಳಲ್ಲಿ ಎಲ್ಲ ಪ್ರೋಗ್ರಾಮ್ಗಳು ಮಾಡಿಕೊಂಡು ಯುವಕರಿಗೆ ಅವ್ರಿಗೆ ಒಂದು ನಮ್ಮ ಇವಾಗ ಎಲ್ಲ ನಮ್ಮ 5 ಪ್ರಣಾಳಿಕೆಗಳು ಬಂದಿದ್ದಾವೆ, ಎಲ್ಲ ಪ್ರಾಮಿಸ್ಗಳಾಗಿದ್ದಾವೆ. ಅದು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಡೋರ್ ಡೋರ್ಗೂ ತಲುಪಿಸಿ ಈ ನಮ್ಮ ಯುವಕರಿಗಿರ್ಬೋದು, ಹೆಣ್ಮಕ್ಳಿಗಿರ್ಬೋದು, ಯಾರೇ ನಮ್ಮ ಫ್ಯಾಮಿಲಿಯವ್ರಿಗಿರ್ಬೋದು, ಏನೇನು ಹೆಲ್ಪ್ ಆಗಿದೆ ಅದೆಲ್ಲ ತಲುಪಿಸೋದಷ್ಟರಲ್ಲೇ ಎಲ್ಲ ನಮ್ಮ ಆಕ್ಟಿವಿಟಿಗಳು ಮುಗೀತು ಅಷ್ಟರಲ್ಲಿ.